ಅವ್ರಿಗೆ ಆಧಾರ ಕೊಡ್ತಾರೆ. ಯಾರೋ ದಾನಿಗಳು ಇದು ಗೊತ್ತು ಮಾಡಿ ಮೊಬೈಲ್ ಇಲ್ಲ ಮಸೀದಿ ಜನಗಳು ಒಳ್ಳೇದಾಗತ್ತಂತಾನೆ ದಾನ ಮಾಡೋದು. ಸಂಸ್ಕೃತಿ ಯಾರು ಕೊಡಲ್ಲ, ಇಲ್ಲಿಂದ ಅವ್ರ ರಿಲೇಷನ್ ಇರ್ತಾರೆ, ಬಿಟ್ಟು ಏನು ಇದು ಮಾಡ್ತಾರೆ. ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ರೆ ಯಾರಪ್ಪನ ಆಸ್ತಿ ಇಲ್ಲ. ಎಲ್ಲ ಸಮಾಜದ ಬೇಡಿಕೆ ಕೇಳದು ತಪ್ಪೇನಿಲ್ಲ. ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ನಾವು ಬೇಡಿಕೆ ಕೇಳೋದಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಯಾವುದು ಆಂತರಿಕ ಇದನ್ನು ಶುರುವಾಗ ಅಸಮಾಧಾನಗಳು ಆತರ ಇನ್ನ ಬೇಡಿಕೆ ಇಟ್ಟಿದ್ದೀವಿ. ಕೆಲಸ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗ ನಾವು ಗ್ಯಾರಂಟಿನೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನಾವು ನೋಡಿದ್ದು, ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಮ್ಮ ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ. ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗುತ್ತೆ. ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಯಿಂದ ಹೇಳಿಕೆ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲಿಸಲು ಪ್ರಶ್ನೆ ಬರಲ್ಲ. ನಾನು ಕೆಲಸ ಮುಂದೋಗ್ತದೆ, ಮುಂದೆನೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸರ್. ಆಗ್ತಾ ಇದೆಯಲ್ಲ, ಡೆವಲಪ್ಮೆಂಟ್ ಆಗ್ತಾ ಉತ್ತರ ಕರ್ನಾಟಕ ಭಾಗದ ಸೇವೆ ಜನರಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿಗಳೇ ಆರಂಭ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ 130 ಕೋಟಿ ಅನುದಾನ ನನ್ನ ಕ್ಷೇತ್ರದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದು ಬೆಂಗಳೂರಿನಿಂದ ಯಾವತ್ತೂ ನಮಗೆ ಈ ಬಾರಿ ನಮ್ಮ ಸರ್ಕಾರ ಬಂದ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಆಗ್ತದೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದೆ, ಉಸ್ತುವಾರಿ ಡಿ ಕೆ ಶಿವಕುಮಾರ್ 130 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು, ರೋಡ್ ವೆಲ್ಡಿಂಗ್ ಆಗೋದು 130 ಕೋಟಿದು, ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವೆ. ಎಲ್ಲಿ ನಿಂತಿದೆ ಕೆಲಸಗಳು? ಕೆಲಸಗಳು ಅದಾಗ ನಡೀತಾ ಇದೆ ಸರ್. ಈಗ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡೋದು ಎಲ್ಲಿ ಶಾಸಕರಿಗೆ ಹಿರಿಯ ಸಮಾಧಾನ ಹೊರಾಗ್ತಾ ಇದೆ ಸರ್. ಅಭಿವೃದ್ಧಿಗೆ ಹಣ ಸಿಕ್ತಿಲ್ಲ, ನಿರೀಕ್ಷೆ ಜಾಸ್ತಿ ಅಂತ ಇಲ್ಲ. ನಾನು ನಿರೀಕ್ಷೆ ಬಯಸ್ತಾ ಇರ್ತೇನೆ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಅಂತ ನಿರೀಕ್ಷೆ ಇದೆ. ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ. ಹೌದು, ಈ 5 ಗ್ಯಾರಂಟಿಗೆ ಕನಿಷ್ಠ 55,000 ಕೋಟಿ ಬೇಕಾಗ್ತದೆ. ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ, ಇಲ್ಲ ಅಂತ ಇಲ್ಲ. ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡೋದು ಅನುದಾನ ಕೊಡ್ತಾ ಇಲ್ಲ ಅಂತ ಆ ತರ ಇಲ್ಲ. ಕೊಡ್ತಾ ಇದ್ದಾರೆ, ಮಾಡ್ತಾ ಇದಾರಲ್ಲ, ಮಾಡ್ಕೊಂಡು ಬಂದಿದೀವಿಲ್ಲ ಮಾಡ್ಕೊಂಡು.